ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏದಿನ ಡಾಟ್ ಕಾಮ್. ನಾನು ಜಿಎಂ ಪವಿತ್ರ. ಬೆಂಗಳೂರಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿದೆ. ಕುಡಿಯೋದಕ್ಕೂ ನೀರಿಲ್ಲ ಅನ್ನೋ ಪರಿಸ್ಥಿತಿ ಈಗ ಎದುರಾಗಿದೆ. ದೇಶದ ಮುಂಚೂಣಿ ನಗರದಲ್ಲೊಂದಾದ ಬೆಂಗಳೂರಿನವರಿಗೆ ಈಗ ಈ ಪರಿಸ್ಥಿತಿ ಬರೋಕೆ ಕಾರಣ ಏನು? ವಾಟರ್ ಟ್ಯಾಂಕರ್ಗಳಿಗೆ ದುಪ್ಪಟ್ಟು ಹಣವನ್ನು ಕೊಡ್ತೀವಿ ಅಂದರೂ ಕೂಡ ಈಗ ನೀರು ಸಿಗ್ತಾ ಇಲ್ಲ ಯಾಕೆ? ಈ ಎಲ್ಲವನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ, ಬನ್ನಿ. ಕೃಷ್ಣರಾಜಸಾಗರ ಅಣೆಕಟ್ಟು ಸಮೀಪ ಇರುವಂಥ ಶ್ರೀರಂಗಪಟ್ಟಣದಲ್ಲೇ ಕಾವೇರಿ ನೀರು ಬತ್ತು ಹೋಗಿದೆ. ಅಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಇಲ್ಲಿ ತನಕ ಕಾವೇರಿ ನೀರು ಇಷ್ಟು ಕಡಿಮೆ ಆಗಿದ್ದನ್ನು ನಾವು ನೋಡೇ ಇರಲಿಲ್ಲ. ನಮ್ಮ ಗದ್ದೆಗಳಿಗೆ ಬಿಡಿ, ಕುಡಿಯೋದಕ್ಕೂ ನೀರಿಗೆ ಸಂಕಷ್ಟ ಪಡುವಂಥ ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಏನಪ್ಪ ಅಂದರೆ ಇವಾಗ ನಮಗೆ ಭಾರಿ ಕಷ್ಟ. ನೋವು ರೈತರಿಗೆ ಮಾತ್ರ ತುಂಬ ನೋವು. ಮಾತ್ರ ಯಾವ ರೀತಿಯಿಂದ ಬೋರ್ ತೆಗೆಸೋದ್ರೆ ನೀರು ಸಿಕ್ಕಿಲ್ಲ, ಅಲ್ಲಿ ಅಷ್ಟು ಲಾಸ್ ಆಯಿತು, ಇದು ಲಾಸ್ ಆಯಿತು, ಹಂಗಾಯ್ತು ಹಿಂಗಾಯ್ತು ಅಂತ ಒಂದೊಂದು ಇದಾಯ್ತು. ರೈತರಷ್ಟೇ ಅಲ್ಲದೆ ಬೆಂಗಳೂರಿಗರು ಕೂಡ ನೀರಿನ ಸಮಸ್ಯೆ ಬಗ್ಗೆ ಮಾತಾಡಿದ್ದಾರೆ. ನಮಗೆ ನೀರೊಂದು ಕೊಟ್ಟರೆ ಸಾಕು, ನಾವು ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ಬಿಡ್ತೀವಿ, ಕುಡಿಯೋದಕ್ಕೂ ನೀರಿಲ್ಲ, ನೀರಿಗೊಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳ್ತಾ ಇದ್ದಾರೆ. ಒಂದು ತಿಂಗಳಿಗೆ ನೀರಿಗೆ ಅಂತಲೇ 2-3 ಸಾವಿರ ರೂಪಾಯಿ ಕೊಡಬೇಕು. ದುಡ್ಕೊಂಡು ತಿನ್ನೋ ನಾವು 2-3 ಸಾವಿರ ರೂಪಾಯಿ ನೀರಿಗೆ ಕೊಟ್ಟರೆ ನಾವು ಬದುಕೋದು ಹೇಗೆ ಅಂತ ಪ್ರಶ್ನೆ ಕೇಳ್ತಾರೆ. ನಮ್ಮ ನೀರಿಗೆ ಪ್ರಾಬ್ಲಮ್, ನಮಗೇನು ಬೇಡ, ನೀರು ಒಂದು ಬಂದರೆ ಸಾಕು. ನಮಗೆ ನಮಗೊಂದು ಒಂದು ತಿಂಗಳಿಗೆ 2-3 ಸಾವಿರ ಬೇಕು ನೀರಿಗೆ ಓಡ್ಸೋಕ್ಕೆ. ನಾವು ಈ ಕಡೆ ಜೀವನ ಮಾಡೋದ, ನಾವು ನೀರು ದುಡ್ಡು ಕೊಡೋದ, ಇವಾಗ 700 ರೂಪಾಯಿ ಒಂದು ಲೋಡು ನೀರು. ಬೆಂಗಳೂರಲ್ಲಿ ಇಲ್ಲಿ ತನಕ ಅಂದಾಜು 257 ಪ್ರದೇಶಗಳಲ್ಲಿ ನೀರು ಪೂರ್ತಿಯಾಗಿ ಬತ್ತು ಹೋಗಿದೆ. ಬೆಂಗಳೂರಲ್ಲಿ ವಾಟರ್ ಸಪ್ಲೈ ಬೋರ್ಡ್ ಹೇಳೋ ಪ್ರಕಾರ ಗೌರ್ಮೆಂಟ್ ಬೆಂಗಳೂರಲ್ಲಿ 10,995 ಬೋರ್ವೆಲ್ಗಳನ್ನು ಕೊರೆಸಿದೆ. ಅದರಲ್ಲಿ 3,700 ಬೋರ್ವೆಲ್ಗಳಲ್ಲಿ ವಾಟರ್ ಲೆವೆಲ್ ತುಂಬಾ ಕಡಿಮೆ ಇದೆ. 1,214 ಬೋರ್ವೆಲ್ಗಳು ಕಂಪ್ಲೀಟ್ ಆಗಿ ಡ್ರೈ ಆಗಿ ಹೋಗಿದೆ. ಬೆಂಗಳೂರಲ್ಲಿ ಈಗಾಗಲೇ ನೀರಿನ ಸಮಸ್ಯೆ ಇರುವಂತಹ 58 ಏರಿಯಾಗಳಲ್ಲಿ ಬೋರ್ವೆಲ್ ಕೊರೆಸಲಾಗಿದೆ. ಅದರಲ್ಲಿ 16 ಮಹದೇವ್ಪುರದಲ್ಲಿ, 25 ಆರ್ಆರ್ ನಗರದಲ್ಲಿ, 2 ಬೊಮ್ಮನಹಳ್ಳಿ, ಯಲಹಂಕದಲ್ಲಿ 3 ಮತ್ತು ದಾಸರಹಳ್ಳಿಯಲ್ಲಿ 3 ಬೋರ್ವೆಲ್ಗಳನ್ನು ಕೊರೆಸಲಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಬೆಂಗಳೂರಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ಇರುವಂಥ ಜನರು ಕೂಡ ನೀರಿಗೆ ಕಷ್ಟಪಡಲೇಬೇಕಾಗಿದೆ. ಅವರೂ ಕೂಡ ನೀರಿನ ಸಮಸ್ಯೆ ಬಗ್ಗೆ ಹೇಳ್ಕೊಂಡಿದ್ದಾರೆ. ನಮಗೆ ಮೊದಲು 30% ನೀರು ಬೋರ್ವೆಲ್ ಮೂಲಕ ಬರ್ತಾ ಇತ್ತು, ಆದರೆ ಈಗ ನಾವು ಕಂಪ್ಲೀಟಾಗಿ ಟ್ಯಾಂಕರ್ಗಳನ್ನೇ ನಂಬಿಕೊಂಡು ಜೀವನ ಮಾಡೋ ಪರಿಸ್ಥಿತಿ ಬಂದಿದೆ. ಈಗ ಸಾಮಾನ್ಯವಾಗಿ ಒಂದು ಟ್ಯಾಂಕರ್ ನೀರಿಗೆ 1,100 ರೂಪಾಯಿ ಕೊಡಬೇಕಾಗಿದೆ. ಇನ್ನೂ ಸ್ವಲ್ಪ ದಿನ ಕಳೆದ್ರೆ 1,500 ರೂಪಾಯಿ ಆಗುತ್ತೆ. ನಾವು ಕೊಡೋಕೆ ರೆಡಿ ಇದ್ದೇವೆ, ಆದರೆ ಮುಂದೊಂದು ದಿನ ನಮಗೆ ನೀರು ಸಿಗುತ್ತಾ ಇಲ್ವಾ ಅನ್ನೋದೇ ಅನುಮಾನ ಶುರುವಾಗಿ ಹೋಗ್ಬಿಟ್ಟಿದೆ. ಆ ಟ್ಯಾಂಕರ್ಗಳಲ್ಲಿ ನೀರನ್ನು ಎಲ್ಲಿಂದ ತರ್ತಾರೆ ಅನ್ನೋ ಬಗ್ಗೆ ಸಹ ನಮಗೆ ಗೊತ್ತಿರೋದಿಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರ ತನಕ ಅದೇ ನೀರನ್ನು ಕುಡಿತಾರೆ. ಇದರಿಂದ ಆರೋಗ್ಯ ಸಮಸ್ಯೆ ಬರುವಂಥ ಸಾಧ್ಯತೆ ಕೂಡ ಇರುತ್ತೆ. ಮತ್ತು ದಿನ ಕಳೆದಂತೆಲ್ಲ ಟ್ಯಾಂಕರ್ಗಳು ನೀರಿನ ರೇಟನ್ನು ಜಾಸ್ತಿ ಮಾಡಬಹುದು ಅಂತ ಕೂಡ ಹೇಳಿದ್ದಾರೆ. ಇನ್ನು ಬೆಂಗಳೂರು ಸಮುದ್ರ ಮಟ್ಟಕ್ಕಿಂತ 900 ಮೀಟರ್ ಎತ್ತರದಲ್ಲಿರುವಂಥ ಪ್ರದೇಶ. ಭಾರತದಲ್ಲಿ ಸುಮಾರು 97-98% ಜನ ಬೆಂಗಳೂರಿಗಿಂತ ಕಡಿಮೆ ಎತ್ತರದಲ್ಲಿರುವ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ. ನಮಗೆ ಬೆಂಗಳೂರು ನಗರ ಒಂದು ವರದಾನ ಅಂತಲೇ ಹೇಳ್ಬೋದು. ಇನ್ನು ಬೆಂಗಳೂರಿನ ಜನ ಕಾವೇರಿ ಬಿಟ್ಟರೆ ಕೆಲವೊಂದು ಡ್ಯಾಮ್ಗಳ ಮೇಲೆ ನೀರಿಗೋಸ್ಕರ ಡಿಪೆಂಡ್ ಆಗಿದ್ದಾರೆ. ಆದರೆ ಸುಮಾರು 1,000 ಮೀಟರ್ ಎತ್ತರ ಮತ್ತು 100 ಕಿಲೋಮೀಟರ್ ದೂರದಿಂದ ನೀರನ್ನು ಪಂಪ್ ಮಾಡೋದು ಕೂಡ ಒಂದು ದೊಡ್ಡ ಸಮಸ್ಯೆ ಆಗೋಗಿದೆ. ಆದರೆ ಈ ಪಂಪ್ ಮಾಡಿದ ನೀರನ್ನು ಇಡೀ ಬೆಂಗಳೂರಿಗೆ ಸರಬರಾಜು ಮಾಡೋಕೆ ಸಾಧ್ಯ ಆಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಈ ಹಂಚಿಕೆಯನ್ನು ಜಾಸ್ತಿ ಕೂಡ ಮಾಡಬಹುದು. ಆದರೆ ಸಾಮಾನ್ಯವಾಗಿ ಎಲ್ಲಾನು ಡಿಪೆಂಡ್ ಆಗಿರೋದು ಮುನ್ಸಿಪಲ್ ನೀರಿಗೆ. ಈ ಮುನ್ಸಿಪಲ್ ನೀರನ್ನು ಕೇವಲ ಕುಡಿಯೋದಕ್ಕಷ್ಟೇ ಅಲ್ಲ, ದಿನನಿತ್ಯದ ಎಲ್ಲ ಕೆಲಸಗಳಿಗೂ ಇದೇ ನೀರನ್ನು ಬಳಸಲಾಗುತ್ತೆ. ಯಾವಾಗ ಮಳೆ ಕಡಿಮೆ ಆದಾಗ ನಮ್ಮಲ್ಲಿ ನೀರಿನ ಸಮಸ್ಯೆ ಯಾವಾಗಲೂ ಜಾಸ್ತಿ ಆಗುತ್ತೆ. ಇದು ಕೇವಲ ಮಳೆ ಕಡಿಮೆ ಆಗಿದೆ ಅನ್ನೋದಕ್ಕೆ ನೀರು ಕಡಿಮೆ ಆಗಿದೆ ಅನ್ನೋದು ಒಂದೇ ಕಾರಣ ಅಲ್ಲ, ಬದಲಿಗೆ ನೀರನ್ನು ಉಪಯೋಗಿಸುವ ಪ್ರಮಾಣ ಕೂಡ ಈಗ ಜಾಸ್ತಿ ಆಗಿದೆ. ಜನರಿಗೆ, ಕೈಗಾರಿಕೆಗಳಿಗೆ ನೀರನ್ನು ಉಪಯೋಗಿಸುವ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಬೆಂಗಳೂರಿಂದ ನಾವು ಬಳಸಿದಂಥ ನೀರು ಹೊರಗೆ ಹೋಗುತ್ತೆ, ಅದನ್ನು ಯಾವುದಾದ್ರೂ ರೀತಿಯಲ್ಲಿ ಮರುಬಳಕೆ ಮಾಡಬಹುದಾ ಅಂತ ಯೋಚನೆ ಮಾಡದೇ ಇರೋದು ಕೂಡ ನಮಗೆ ನೀರಿನ ಸಮಸ್ಯೆ ಬರೋಕೆ ಒಂದು ಕಾರಣ. ಇದು ಬೆಂಗಳೂರಂತಲ್ಲ, ಸಾಮಾನ್ಯವಾಗಿ ಎಲ್ಲ ಕಡೆ ಇರುವಂಥ ಸಮಸ್ಯೆ. ಆದರೆ ಬೆಂಗಳೂರಲ್ಲಿ ಕೈಗಾರಿಕೆಗಳ ಸಂಖ್ಯೆ ಜಾಸ್ತಿ ಇದೆ, ಜೊತೆಗೆ ಜನರ ಸಂಖ್ಯೆ ಕೂಡ ಜಾಸ್ತಿ ಇರೋದ್ರಿಂದ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಇನ್ನು ವೈಟ್ಫೀಲ್ಡ್ ಮತ್ತು ವರ್ತೂರಲ್ಲಿ ಬೇಸಿಗೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರಿನ ಸಮಸ್ಯೆಯನ್ನು ಎದುರಿಸುವಂಥ ಏರಿಯಾಗಳು. ಇಲ್ಲಿ ಬೇಸಿಗೆ ಬಂತು ಅಂದರೆ ಸಾಕು, ಕುಡಿಯೋದಕ್ಕೂ ಸಹ ನೀರು ಸಿಗದೇ ಇರುವಂಥ ಪರಿಸ್ಥಿತಿ ಎದುರಾಗತ್ತೆ. ವೈಟ್ಫೀಲ್ಡ್ ಕಡೆ ಹೋದರೆ ನೀವು ಒಂದು ರೋಡಲ್ಲೇ ಸುಮಾರು 100 ಗಟ್ಟಲೆ ವಾಟರ್ ಟ್ಯಾಂಕರ್ಗಳನ್ನು ನೋಡ್ಬೋದು.
ಬೋರ್ವೆಲ್ಗಳೆಲ್ಲ ಬತ್ ಹೋಗಿದೆ. ಕಳೆದ ವರ್ಷ ಹೋಲಿಸಿದ್ರೆ ಈ ವರ್ಷ ನೀರಿನ ಟ್ಯಾಂಕರ್ಗಳ ಬೆಲೆ ಡಬಲ್ ಆಗಿದೆ. ಪ್ರತಿ ತಿಂಗಳು 4,000 ರೂಪಾಯಿ ನೀರಿಗೆ ಅಂತಾನೆ ತೆಗೆದಿಡೋ ಪರಿಸ್ಥಿತಿ ಈಗ ಒದಗಿ ಬಂದಿದೆ. ಇದು ಬಡವರಿಗೆ ಮತ್ತು ಮಿಡ್ಲ್ ಕ್ಲಾಸ್ ಜನರಿಗೆ ಒಂದು ದೊಡ್ಡ ಹೊರೆ ಅಂತಾನೆ ಹೇಳ್ಬೋದು. ಇನ್ನು ಅಷ್ಟೇ ಇಲ್ಲ, ನೀರಿಗೋಸ್ಕರ ಸುಮಾರು 1,800 ಅಡಿಗಳಷ್ಟು ಆಳಕ್ಕೆ ಬೋರ್ವೆಲ್ ಅನ್ನ ಕೊರೆಸಲಾಗ್ತಾ ಇದೆ. ಆದ್ರೆ ಅಷ್ಟೆಲ್ಲ ಆಳ ಕೊರೆಸಿದ್ರು ಕೂಡ 1 ಅಥವಾ 2 ಇಂಚ್ ನೀರು ಸಿಗೋದು ಡೌಟ್ ಆಗ್ಬಿಟ್ಟಿದೆ. ಹಣ ಕೊಡ್ತೀನಿ ಅಂದ್ರೂ ಕೂಡ ನೀರು ಸಿಗತ್ತೆ ಅನ್ನೋ ಯಾವ ನಂಬಿಕೆನೂ ಇಲ್ದಾಗಿದೆ. ಈ ಬಗ್ಗೆ ನೀರನ್ನ ಸಪ್ಲೈ ಮಾಡುವ ಟ್ಯಾಂಕರ್ನ ಓನರ್ ಒಬ್ರು ತಮ್ಮ ಕಷ್ಟವನ್ನ ಹೇಳ್ಕೊಂಡಿದ್ದಾರೆ. 25 ಕಿಲೋಮೀಟರ್ ನೀರನ್ನ ಹಾಕಿ ಬರೋ ಖರ್ಚಿರತ್ತೆ, ವಾಟರ್ ಫಿಲ್ಲಿಂಗ್ನ ಹಣ ಕೂಡ ಜಾಸ್ತಿ ಮಾಡಿದ್ದಾರೆ, ಡೀಸೆಲ್ಗೆ ಡ್ರೈವರ್ ಕೊಡಬೇಕು, ಅದರಲ್ಲೂ ಡ್ರೈವರ್ಗಳು 24 ಗಂಟೆ ಕೆಲಸ ಮಾಡಿದ್ರೆ ಡಬಲ್ ಹಣವನ್ನ ಕೊಡಬೇಕಾಗತ್ತೆ ಡ್ರೈವರ್ಗಳಿಗೆ. ಜನರಿಗೆ ಎಷ್ಟು ಕಷ್ಟ ಆಗ್ತಾ ಇದೆಯೋ ನಮಗೂ ಕೂಡ ಅಷ್ಟೇ ಕಷ್ಟ ಆಗ್ತಾ ಇದೆ. ಪ್ರತಿದಿನ ಕಡಿಮೆ ಅಂತಂದ್ರೂ 50-60 ಕಾಲ್ ಬರುತ್ತೆ. ನಮ್ಮ ಗಾಡಿ ಬೇರೆ ಬೇರೆ ಏರಿಯಾಗಳಿಗೆ ಹೋದಾಗ ಗಾಡಿ ಮೇಲೆ ನಂಬರ್ ಇರುತ್ತೆ, ಅದನ್ನು ನೋಡಿಕೊಂಡು ನಮಗೆ ಕಾಲ್ ಮಾಡ್ತಾರೆ. ಅವರಿಗೆಲ್ಲ ವಿಷಯ ಹೇಳಿ ಹೇಳಿ ಸಾಕಾಗಿ ಹೋಗಿ ಕೊನೆಗೆ ನಾವು ಸ್ವಿಚ್ ಆಫ್ ಮಾಡ್ತೀವಿ, ಇಲ್ಲ ಅಂತಂದರೆ ಕಾಲ್ ರಿಸೀವ್ ಮಾಡೋದೇ ಇಲ್ಲ. ಅಷ್ಟೇ ಅಲ್ಲ, ಗಾಡಿ ಹೋಗ್ತಾ ಇರುವಾಗ ಅಡ್ಡ ನಿಲ್ಲಿಸಿ ಕೂಡ ಕೇಳ್ತಾರೆ, ಎಷ್ಟು ಬೇಕಿದ್ರೂ ದುಡ್ಡು ಕೊಡ್ತೀವಿ ನೀರು ಹಾಕಿ ಹೋಗಿ ಅಂತ ಕೂಡ ನಮ್ಮನ್ನು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಇಷ್ಟೆಲ್ಲ ಸಮಸ್ಯೆ ಇದೆ ಅಂತ ಅವರು ಹೇಳಿದ್ದಾರೆ. ಇನ್ನು 2023ರಲ್ಲಿ ಮಳೆಯ ಕೊರತೆ ಆಗಿರೋದ್ರಿಂದ ಈಗ ಅದರ ರಿಸಲ್ಟ್ ಗೊತ್ತಾಗ್ತಾ ಇದೆ. ಅದರಲ್ಲೂ ಬೆಂಗಳೂರಲ್ಲಿ ಹತ್ತಿರದಲ್ಲಿ ನೀರಿನ ಮೂಲ ಇಲ್ಲದೇ ಇರೋದು ಕೂಡ ನೀರಿನ ಸಮಸ್ಯೆಗೆ ಒಂದು ಕಾರಣ ಅಂತಾನೆ ಹೇಳ್ಬೋದು. ಅದರಲ್ಲೂ 90ರ ದಶಕದ ನಂತರ ಕಾವೇರಿ ನದಿ ಮೂಲಕ ಎತ್ತರದಲ್ಲಿರುವ ಬೆಂಗಳೂರಿಗೆ ನೀರನ್ನು ಸರಬರಾಜು ಮಾಡೋದು ಈಗ ಜಾಸ್ತಿ ಆಗಿದೆ. ನೀರಿನ ಪಂಪಿಂಗ್ ಖರ್ಚು ಕೂಡ ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲ, ನಮ್ಮ ಬೆಂಗಳೂರಲ್ಲಿ ಇರುವಂಥ ಎಷ್ಟೋ ಕೆರೆಗಳನ್ನು ನಾವು ಕಳ್ಕೊಂಡಿದ್ದೇವೆ. ನದಿಯ ನೀರನ್ನು ಕಲುಷಿತ ಮಾಡ್ತಾ ಇರೋದು ಕೂಡ ನಮ್ಮ ನೀರಿನ ಸಮಸ್ಯೆಗೆ ಒಂದು ಕಾರಣ. ಇನ್ನು ಬೆಂಗಳೂರಿನ ಚೀಫ್ ಸಿವಿಲ್ ಕಮಿಷನರ್ ಕೂಡ ಈ ಬಗ್ಗೆ ಮಾತಾಡಿದ್ದಾರೆ. ಈಗಾಗಲೇ ನಮಗೆ ಸಿಎಂ ಕಡೆಯಿಂದ ಆದೇಶ ಬಂದಿದೆ, ಬೇರೆ ಬೇರೆ ರಾಜ್ಯಗಳ ಜೊತೆ ಹಾಗೂ ಟ್ಯಾಂಕರ್ ಮೂಲಕ ನೀರನ್ನ ಸರಬರಾಜು ಮಾಡೋ ಮಾಲೀಕರನ್ನ ಕರೆಸಿ ಮಾತಾಡೋಕೆ ಹೇಳಿದ್ದಾರೆ. ಯಾಕಂದ್ರೆ ನೀರಿನ ರೇಟ್ ಜಾಸ್ತಿ ಮಾಡ್ತಿದ್ದಾರೆ ಅಂತ ನ್ಯೂಸ್ ಚಾನೆಲ್ಗಳಲ್ಲಿ ಬಂದಿತ್ತು. ಅದಕ್ಕೆ ಟ್ಯಾಂಕರ್ಗಳ ಓನರ್ ಅನ್ನ ಕರೆಸಿ ಮಾತಾಡಬೇಕಾಗಿದೆ. ಯಾರೆಲ್ಲ ಟ್ಯಾಂಕರ್ ಮೂಲಕ ನೀರನ್ನ ಸರಬರಾಜು ಮಾಡ್ತಾ ಇದಾರೋ ಅವರೆಲ್ಲರನ್ನ ರಿಜಿಸ್ಟ್ರೇಷನ್ ಮಾಡಿಸ್ತೀವಿ ಮೊದಲಿಗೆ. ಆಗ ಯಾರು ಹೆಚ್ಚು ಹಣ ತಗೊಳ್ತಾ ಇದ್ದಾರೆ ಅನ್ನೋ ಬಗ್ಗೆ ನಮಗೂ ಕೂಡ ಮಾಹಿತಿ ಕಲೆ ಹಾಕೋಕೆ ಈಸಿ ಆಗತ್ತೆ ಅಂತ ಹೇಳಿದ್ದಾರೆ. ಸೊ ವೀಕ್ಷಕರೇ, ನೋಡಿದ್ರಲ್ವಾ, ನೀರಿನ ಸಮಸ್ಯೆ ಯಾವಾಗಲೂ ಜಾಸ್ತಿ ಆಗ್ತಾ ಇದೆಯೇ ಬದಲು ಕಡಿಮೆ ಆಗೋ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ನಮ್ಮ ಕೈಯಲ್ಲಿ ಏನಾಗುತ್ತೆ, ನೀರನ್ನು ಹಿತಮಿತವಾಗಿ ಬಳಸೋದು, ಗಿಡ ಮರಗಳನ್ನು ಜಾಸ್ತಿ ಬೆಳೆಸೋ ಪ್ರಯತ್ನ ಮಾಡೋದು, ನೀರು ಮತ್ತು ನಮ್ಮ ಸುತ್ತಮುತ್ತಲಿನ ಪರಿಸರ ಕಲುಷಿತ ಆಗದಂತೆ ನೋಡಿಕೊಳ್ಳೋದು, ಇದು ಸಾಮಾನ್ಯ ವ್ಯಕ್ತಿಯಾಗಿ ನಾವೆಲ್ಲರೂ ಮಾಡಬಹುದಾದಂಥ ಕೆಲಸ. ಹೀಗೆ ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ edina.com. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.